ಅಮ್ಮ ಅಂತ ಬಂದ್ರೆ ನಾನು ಸ್ವಲ್ಪ ಇಮೋಷನಲ್ ಆಗಿಬಿಡ್ತೀನಿ. ನನ್ನ ತಾಯಿನ ನಾನು ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡೆ, ಆದರೆ ಅವರು ಯಾವಾಗಲೂ ನನ್ನ ಮನಸ್ಸಲ್ಲೇ ಇರ್ತಾರೆ. ಆದರೂ ಮಿಸ್ ಮಾಡ್ಕೋತೀನಿ ಅವ್ರನ್ನ. ಸೊ ವಿಶೇಷ ಅಂತ ಬಂದರೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಅವ್ರ ತಾಯಂದರು ತುಂಬಾ ವಿಶೇಷವಾಗೇ ಇರ್ತಾರೆ. ನಾವು ಹುಟ್ಟಿದ ತಕ್ಷಣ ಕರೆಯೋದೇ ಅಮ್ಮ ಅಂತ. ಸೊ ಅದರಲ್ಲೇ ಗೊತ್ತಾಗುತ್ತೆ ನಾವೆಲ್ಲರೂ ಇರೋದೇ ನಮ್ಮ ಅಮ್ಮಂದ್ರಿಂದ ಅಂತ. ಸೊ ಖಂಡಿತವಾಗ್ಲೂ ಅಮ್ಮಂದಿರ ದಿನಾಚರಣೆ ಅಂದ್ರೇ ಒಂದು ವಿಶೇಷತೆ. ಇನ್ನು ಮೆಮೊರೇಬಲ್ ಮೊಮೆಂಟ್ ಅಮ್ಮನ ಜೊತೆಗೆ ಅಂತ ಹೇಳಿದ್ರೆ, ನಾನು 6th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ನನಗೆ ಪ್ರತಿಭಾರತ್ನ ಪ್ರಶಸ್ತಿ ಅಂತ ಅವಾರ್ಡ್ ಸಿಕ್ಕಿತ್ತು. ಆ ಟೈಮಲ್ಲಿ ನಮ್ಮ ತಾಯಿಗೆ ತುಂಬಾ ಖುಷಿಯಾಗಿತ್ತು, ಖುಷಿಗೆ ಅವರಲ್ಲಿ ಕಣ್ಣೀರು ಬಂದಿತ್ತು. ನಾನೊಂದು ಭರತನಾಟ್ಯ ಡಾನ್ಸ್ ಮಾಡಿದಾಗ ಒಂದು ಪ್ರಶಸ್ತಿ ಸಿಕ್ಕಿದ್ದು. ಸೊ ತುಂಬಾನೇ ಭಾವುಕರಾಗಿದ್ದರು. ಆ ಟೈಮಲ್ಲಿ ಸ್ಟೇಜ್ ಮೇಲೆ ನನ್ನ ತಾಯಿನ ಕರೆದು ಅವ್ರ ಕಡೆಯಿಂದ ನನಗೆ ಸನ್ಮಾನ ಮಾಡಿಸಿ ಪ್ರಶಸ್ತಿನ ಕೊಡಿಸಿದ್ರು. ಸೊ ಅದು ನನಗೆ ತುಂಬಾನೇ ಖುಷಿ ಕೊಡ್ತು, ತುಂಬಾ ಹೆಮ್ಮೆ ಅನ್ನಿಸ್ತು. ಸೊ ಆ ಒಂದು ದಿನ ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ. ನನ್ನ ತಾಯಿ ಕಣ್ಣೀರಿಟ್ಟಿದ್ದು ಆ ಖುಷಿಗೆ, ಅವ್ರಿಗಿನ್ನೆಷ್ಟು ಖುಷಿ ಆಗಿರ್ಬೋದು ಅನ್ನೋದು ಒಂದು ನನಗೆ ತುಂಬಾನೇ ಖುಷಿ ಕೊಡ್ತು. ಆಮೇಲೆ ನನ್ನ ತಾಯಿ ಮಾಡೋ ಅಡುಗೆ ಅಂದರೆ ಎಲ್ಲದು ತುಂಬಾನೇ ಚೆನ್ನಾಗಿ ಮಾಡ್ತಿದ್ರು. ಅವ್ರಿಗೆ ಅಡುಗೆ ಮಾಡೋದಂದ್ರೇ ತುಂಬ ಇಷ್ಟ. ಅದರಲ್ಲಿ ಪಿಕ್ ಒನ್ ಅಂತ ಹೇಳಿದ್ರೆ ಅವ್ರು ಮಾಡೋ ಪುಳಿಯೋಗರೆ ಅಂದರೆ ನನಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡ್ತಿದ್ರು. ಆ ಒಂದು ಹುಳಿ ಸ್ವೀಟು ಎರಡು ಮಿಕ್ಸ್ ಆಗಿ ಒಂದು ತುಂಬ ಚೆನ್ನಾಗಿತ್ತು ಅದು ಪುಳಿಯೋಗರೆ. ಸೊ ಅದನ್ನ ಈಗಲೂ ಯಾರು ಮಾಡಿದ್ರು ಆ ರುಚಿ ನನಗೆ ಸಿಗಲ್ಲ. ಅದೇ ಅದೊಂದು ಪುಳಿಯೋಗರೆ ನನಗೆ ತುಂಬಾ ಇಷ್ಟ. ಕಷ್ಟ ಇದ್ರು ಸುಖ ಇದ್ರು ತಾಯಿನ ಯಾವಾಗ್ಲೂ ನೆರಳಾಗಿ ಜೊತೆಗೆ ನಿಂತ್ಕೊಳ್ಳೋಳು. ಸೊ ಅಂತ ತಾಯಿಗೆ ನನ್ನ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ. ದುಡ್ಡಿದ್ರೆ ಎಲ್ಲಾನು ಸಿಗತ್ತೆ ಅಂತಾರೆ, ಆದ್ರೆ ತಾಯಿ ಪ್ರೀತಿ ಅಂತೂ ಖಂಡಿತವಾಗ್ಲೂ ಸಿಗಲ್ಲ. ಸೊ ಜೊತೆಗಿರುವಾಗ ಅವ್ರನ್ನ ನೋಯಿಸ್ಬೇಡಿ, ಆದಷ್ಟು ಪ್ರೀತಿನ ಕೊಡಿ ಅಂತ ಕೇಳ್ಕೊತೀನಿ. ಹ್ಯಾಪಿ ಮದರ್ಸ್ ಡೇ ಒನ್ಸ್ ಅಗೇನ್.